ಯಾಕಮ್ಮ ಇಷ್ಟು ದಿವಸ ಆದ್ರೂ ನನ್ನ ಅಪ್ಪ ಯಾರು ಅಂತ ನೀನು ತೋರಿಸಿಕೊಳ್ಳಿಲ್ಲ ಹೇಳು ತಾಯಿ. ನಿನ್ನ ಮನಸ್ಸಿನ ಅಳಲು ಏನೆಂಬುದಾಗಿ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಕಂದ. ಎದೆಯತ್ತಕ್ಕೆ ಎದೆ ಎತ್ತರಕ್ಕೆ ಬೆಳೆದಿರುವಂತ ಈ ಸಂದರ್ಭ ನಿನ್ನ ತಂದೆ ಯಾರು ಎನ್ನುವುದಾಗಿ ಹೇಳುವಂತ ಸುಕಾಲ ಸುಸಂದರ್ಭ. ಖೇದ ಎಲ್ಲಷ್ಟು ಬೇಕಾಗಿಲ್ಲ. ಹೆಮ್ಮೆ ಪಡುವಂತ ವಿಷಯ, ಲೋಕ್ಯದಲ್ಲಿ ಖ್ಯಾತಿನ ಪಡೆದಿರುವಂತಹದ್ದು ಚಂದ್ರ ವಂಶ, ಅದುವೇ ನಿನ್ನ ವಂಶ. ಪಾಂಡವರ ಬಗ್ಗೆ ಕೇಳಬಲ್ಲೆಯ ನೀನು? ಅಷ್ಟೇ ಏಕೆ, ಪಾಂಡವರಲ್ಲಿ ಪ್ರಮುಖನಾಗಿರುವಂತಹ ಭೀಮಸೇನನಿಗೆ ಮಗ ಕಲಿ ಘಟೋದ್ಗಜ. ಆ ಘಟೋದ್ಗಜನೇ ನಿನ್ನ ಅಪ್ಪ ಕಣೋ. ವೀರ ಘಟೋದ್ಗಜನಿಗೆ ಮಗ ನಾನು? ಹೌದು ಕಂದ. ಧರ್ಮರಾಯ ಮಾಡಿರುವಂತಹ ರಾಜಸುಯಾಧ್ವರದ ಆ ಸಂಕಲ್ಪ, ಆ ಯಜ್ಞಕ್ಕೆ ಬೆಂಗಾವಲಾಗಿ ಹೋಗಿರುವಂತಹ ವ್ಯಕ್ತಿ ನಿನ್ನಪ್ಪ. ಆ ಯಜ್ಞ ಮುಗಿದ ನಂತರದಲ್ಲೇ ಅವರು ಬರ್ತಾರೆ ಕಂದ. ಇಷ್ಟು ಸಾಲದೇ ನಿನ್ನ ಪಾಲಿ. ಅಮ್ಮ, ನನ್ನ ಜನ್ಮ ಹೇಗಾಯಿತು ಅಂತ ಅರ್ಥವಾಯಿತು, ಆದರೆ ಇಷ್ಟಕ್ಕೆ ನನ್ನ ಮನಸ್ಸು ಕೇಳಲಾರದು. ಸರ್ವ ಸಿದ್ಧಿಜ ಪಡೆಯುವ
ಕೈಯಲ್ಲಿ ಅಮ್ಮ ಕಳುಗಿ ಕೊಡುವೀರಾ ಆವಲ್ಲಿ ಕೈಯಲ್ಲಿ ಒಲಿವ ಶಕ್ತಿಯ ಹೃದಯಲ್ಲಿ ಒಲಿವ ಶಕ್ತಿಯ ನೀ ತೋರು ದಯಲಿ ಅಮ್ಮ ಶರಣು ಮಾತೆಯೇ ಪಾದ ಪದ್ಮಕ್ಕೆ ತಂದೆ ಯಾರು ಅಂತ ತಿಳಿಯಿತು. ಈಗ ಸಮಾಧಾನವೂ ಆಯಿತು. ಆದ್ರೆ ಇನ್ನೊಂದು ಮಹತ್ತರವಾದಂತ ಆಸೆ ಇದೆ ತಾಯಿ ನನಗೆ. ಸರ್ವ ಸಿದ್ಧಿಯನ್ನ ಪಡಿಬೇಕೆಂಬಂತ ಆಸೆ ಕೇಳಲಿ ನಿಂತಿದೆ ಅಮ್ಮ. ಅದಕ್ಕೆ ವಿದ್ಯಾಭ್ಯಾಸ ಆಗಲೇಬೇಕು. ವಿದ್ಯಾರ್ಜನೆಗಾಗಿ ನಾನು ಎಲ್ಲಿ ಹೋಗಲಿ? ಗುರುಮಠ ಎಲ್ಲಿದೆ? ಗುರುಗಳೇ ಎಲ್ಲಿದ್ದಾರೆ? ಅಮ್ಮ ನನಗೆ ವಿದ್ಯೆ ಕಲಿಯಲೇಬೇಕು. ಎಲ್ಲಿ ಹೋಗಲಿ ತಾಯಿ? ಕಳುಹಿ ಕೊಡುವವರು ಯಾರು? ಎಲ್ಲಿದ್ದಾರಮ್ಮ ಗುರುಗಳು? ನನಗೆ ಹೋಗಲೇಬೇಕಮ್ಮ. ಕನದ ಬೋನಿ ವಿಜಯ ಹಿನ ಕೋಟಿ ತೇಜದಿ ಬರೆ ಕಂಡು ಮೌರ್ಯ ತನುಜ ಸಗಿತಲೊಂದಿಸಿ ನಮೋ ನಮಃ. ತಾಯೇ ಗುರುವರೇಣ್ಯ, ಈ ಸ್ಥಳದಲ್ಲಿ ಈ ಹೊತ್ತಿಗೆ ನಾನು ಬರ್ತೇನೆ ಅನ್ನುವ ನಿರೀಕ್ಷೆ ನನಗಿರಲಿಲ್ಲ. ಖಂಡಿತ ಇಲ್ಲ. ಆದ್ರೆ ನನ್ನ ಪರಿಚಯ ನಿಮ್ಗೆ ಆಗಿರ್ಲಿಕ್ಕಿಲ್ಲ. ಆಗಿಲ್ಲ. ಯಾರು ತಾವು ಕೇಳಬೇಕು? ಹೇಳಿ. ಲಾಲಿಸು ಕಲ್ಯಾಣಿ ವಿಜಯನೆಂಬರು ಎನ್ನ ಲಾಲಿಸು ಕಲ್ಯಾಣಿ ವಿಜಯನೆಂಬರು ಎನ್ನ ಕಾಳಿಯಾರಾಧಕನೋ ಮಂತ್ರದಿ ಸರ್ವ ಸಿದ್ಧಿಯ ವ್ರತವನು ಮೂಲ ಮಂತ್ರದಿ ಸರ್ವ ಸಿದ್ಧಿಯ ವ್ರತವನು ತಾಳಿಗೆ ನಿದು ಸತ್ಯವು ತಾಯಿ. ಗುರುವರೇಣ್ಯ, ವಿಜಯ ಎನ್ನುವ ಮುನಿ ನಾನು. ಸರಿ. ನಾನು ಈಗಾಗಲೇ ಜೀವನದಲ್ಲಿ ಕೆಲವು ಆಸೆಯನ್ನು ಇಟ್ಟುಕೊಂಡವ. ಆದ್ರೆ ನನ್ನ ಆಸೆಗೆ ಈ ಸ್ಥಳ ಅನುಕೂಲ ಆಗ್ತದೆ ಅಂತ ಭಾವಿಸಿರ್ಲಿಲ್ಲ. ನಾನು ಬರುವಾಗ ಈ ಹುಡುಗ ನಿನ್ನಲ್ಲಿ ಏನು ಕೇಳ್ತಾ ಇದ್ದಾನೆ? ಸರ್ವ ಸಿದ್ಧಿಯನ್ನ ಪಡೆಯಬೇಕೆಂಬ ಅಭಿಲಾಷೆ ಎಂಬ ಹಾಗೆ. ಹೌದು. ಗುರುಗಳನ್ನ ತೋರಿಸಿಕೊಡು ಎಂಬ ಅಭಿಲಾಷೆ. ಇವನನ್ನ ನನ್ನೊಟ್ಟಿಗೆ ಕಳಿಸಿಕೊಡು. ಹೌದಾ? ಕಾರ್ಯ ಸಾಧಿಸ್ತದೆ. ಯಾಕೆ? ಯಾಕೆ? ಕಾಳಿಯ ಆರಾಧಕನಾದ ನಾನು ಅವಳನ್ನ ಸಾಕ್ಷಾತ್ಕರಿಸಿಕೊಂಡು ಸರ್ವ ಸಿದ್ಧಿಯನ್ನ ಅವಳಿಂದ ಪಡೆದು ಲೋಕ ಕಲ್ಯಾಣಕ್ಕೆ ದಾರಿ ಎರಿಬೇಕು ಅನ್ನುವ ವಿಚಾರದಲ್ಲಿದ್ದವ. ಆದ್ರೆ ಅದಕ್ಕೆ ಅದನ್ನ ಪಡೆಯುವಂತ ಯೋಗ್ಯತಾವಂತರು ಯಾರು ಅಂತ ನನಗೆ ಸಿಗಲಿಲ್ಲ. ಆದ್ರೆ ಇವನನ್ನು ನೋಡಿದ್ರೆ ಆ ಸರ್ವ ಸಿದ್ಧಿಯನ್ನು ತಕ್ಕಿಸಿಕೊಳ್ಳಿಕ್ಕೆ ಯೋಗ್ಯದ ಅಂತ ಅನ್ನಿಸ್ತದೆ. ಹಾಗಾಗಿ ಇವನನ್ನ ನನ್ನೊಟ್ಟಿಗೆ ಕಳಿಸಿಕೊಡು. ಇವನನ್ನ ನಾನು ಕರೆದುಕೊಂಡು. ಗುರುವರೇಣ್ಯ, ಏನು ತಾವೇನು ಈ ಬಗಲೆ ಮಗನನ್ನ ಕಳುವು ಕೊಡು ಎಂಬುದಾಗಿ ಮಾತನಾಡ್ತಾ ಇದ್ದೀರಾ? ನನಗೆ ಗೊತ್ತು, ಮಾತೆಯ ಮಮಕಾರ ಮಕ್ಕಳ ಅಭ್ಯುದಯಕ್ಕೆ ಮಾರಕ ಆಗಬಾರದು ಎಂಬ ಹಾಗೆ ನಿಮ್ಮ ಜೊತೆಯಲ್ಲಿ ಅವನನ್ನ ಕಳಿಸಿಕೊಟ್ಟೆ ಎಂಬುದಾಗಿ ಭಾವಿಸಿಕೊಳ್ಳೋಣ. ಇವನಪ್ಪ ಬಂದು ನನ್ನ ಮಗ ಎಲ್ಲೇ ಎಂಬುದಾಗಿ ಕೇಳಿದ್ರೆ ನಾನೇನು ಉತ್ತರ ಹೇಳಿ ಹೇಳಿ? ಅದಕ್ಕೆ ಚಿಂತೆ ಮಾಡಬೇಡ. ಇಲ್ಲೇ ಅವನಿ ಸಾಗರ ಸಂಗಮ ಕ್ಷೇತ್ರದಲ್ಲಿ ನಾನು ತಪಸ್ಸಿನಲ್ಲಿರುವವನು. ಅವನಿ ಸಾಗರ ಸಂಗಮ ಕ್ಷೇತ್ರದಲ್ಲಿ ನಾನು ತಪಸ್ಸಿನಲ್ಲಿರ್ತೇನೆ. ಘಟೋತ್ಗಜ ಇಲ್ಲಿಗೆ ಬಂದ್ರೆ ಅವನನ್ನ ಹೇಳು, ವಿಜಯ ಮುನಿಗಳ ಕರೆದುಕೊಂಡು ಹೋಗಿದ್ದಾರೆ, ಅಲ್ಲಿಗೆ ಬಂದು ಮಗನನ್ನು ಭೇಟಿಯಾಗ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳು. ಖಂಡಿತವಾಗಿ ಒಪ್ಪಿಕೊಳ್ತಾನೆ ಆತ. ಧನ್ಯವಾಯಿತು ಬಾಳು. ಅಮ್ಮ ಕಂದ, ಇವರ ಮಾತನ್ನ ಕೇಳಿದಾಗ ಇವರೊಟ್ಟಿಗೆ ಹೋಗಬೇಕೆಂಬಂತ ಆಸೆಯು ನನಗೆ ಹೆಚ್ಚಾಗುತ್ತಾ ಇದೆ. ಅಮ್ಮ ಸಂತೋಷದಿಂದ ಹರಸಿ ಕೊಡುವು ತಾಯಿ. ಅತಿ ದೊಡ್ಡ ತಾಯಿಯಂತ ಹಂಬಲವನ್ನು ಹೊತ್ತವರು ಈ ಋಷಿವರೇಣ್ಯರು. ಅವರ ಹಂಬಲಕ್ಕೆ ಹಿಂಬಾಗಿ ದೊರಕಿರುವಂತಹ ವ್ಯಕ್ತಿ ನೀನು ಕಂದ. ಹೌದಮ್ಮ. ವಿದ್ಯಾರ್ಥಿ ಜೀವನವನ್ನ ಸಾಂಗವಾಗಿ ಪೂರೈಸಿ ಸರ್ವ ಸಿದ್ಧಿಯನ್ನ ಪಡೆಯುವಂತ ಸೌಭಾಗ್ಯ ಆ ಭಗವಂತ ನಿನ್ನ ಪಾಗಲೇ ಕರುಣಿಸಲಿ. ಹೋಗಿ ಬಾ ಕಂದ. ನೋಡಿದ್ಯಾ, ಆಗಲೇ ನಿನ್ನ ತಾಯಿಯಲ್ಲಿ ನಾನು ಕೊಟ್ಟ ಮಾತಿನ ಪ್ರಕಾರದಂತೆ ಇಲ್ಲಿ ನಿನಗೆ ನಿನ್ನನ್ನು ಕರೆತಂದೆ. ಆ ಚಂಡಿಕೆಯನ್ನ ಸಾಕ್ಷಾತ್ಕರಿಸಿಕೊಂಡು ಇದೋ ಅವಳು
ಈ ಖಡ್ಗವನ್ನ ನಿನಗಾಗಿ ಕೊಟ್ಟಿದ್ದಾಳೆ, ಈ ಖಡ್ಗವನ್ನ ಸ್ವೀಕರಿಸು. ಈ ಖಡ್ಗವನ್ನ ಹಿಡಿದು ನೀನು ಯಾರಲ್ಲಿ ಹೋರಾಟಕ್ಕೆ ನಿಂತರೂ ನಿನ್ನನ್ನ ಗೆಲ್ಲುವ ಧೀರ ಲೋಕದಲ್ಲಿ ಮತ್ತೊಬ್ಬ ಇಲ್ಲ. ಆದ್ರೀಗ ನಿನ್ನಿಂದ ಇನ್ನೊಂದು ಕೆಲಸ ಆಗುವುದಿದೆ. ಏನು ಸ್ವಾಮಿ? ನಾನು ತಪಸ್ಸಿಗಾಗಿ ಕುಳಿತುಕೊಳ್ತೇನೆ. ಇಲ್ಲಿ ಒಬ್ಬ ರಾಕ್ಷಸ ಆಗಾಗ ಉಪಟಳವನ್ನು ಕೊಡ್ತಾ ಇದ್ದಾನೆ. ನಾನು ತಪಸ್ಸಿನಲ್ಲಿರುವಾಗ ಅವನಿಂದ ಭಂಗ ಬರದಂತೆ ಆಶ್ರಮವನ್ನು ಈ ನಿನ್ನ ಗುರುಗಳನ್ನು ರಕ್ಷಿಸುವ ಹೊಣೆ ನಿನ್ನದು. ಆಗಲಿ ಸ್ವಾಮಿ. ಒಳ್ಳೆಯದು.
ಪರಿಪಾಲಿಸುತ್ತಿರುವಂತ ಉರಗರಾಜನ ಮಗಳು ನಾನು ವತ್ಸಲೆ ಎನ್ನುವುದಾಗಿ ಕರೆಯುತ್ತಾರೆ. ಸುಖದಿಂದ ನನ್ನ ತಂದೆಯ ಅಧೀನದಲ್ಲಿ ಇದ್ದವಳು. ಆದ್ರೆ ಏನು ಮಾಡೋಣ ಸ್ವಾಮಿ, ಈಗ ಕೆಲವು ಸಮಯದಿಂದ ಈಚೆಗೆ ಒಬ್ಬ ಘೋರ ರೂಪಿ ಮಾಯಾವಿ ದಾನವನ ಉಪಟಳಕ್ಕೆ ನಮ್ಮ ಲೋಕ ತುತ್ತಾಗಿದೆ. ಆದ ಕಾರಣದಲ್ಲಿ ನಾವೆಲ್ಲ ಹೆದರಿಕೆಯಿಂದ ಕಾಲ ಕಳೆಯಬಹುದಾದಂತಹ ಸಂದರ್ಭ ಒಂದು ನಿರ್ಮಾಣ ಆಗಿದೆ. ಹಾಗಿದ್ರೆ ಹೆಣ್ಣಿಗೆ ಸ್ವಾತಂತ್ರ್ಯವೇ ಇಲ್ಲದಂತ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಅಂತಾದ್ರೆ ಅದನ್ನ ಹೋಗಲಾಡಿಸಿಕೊಳ್ಳುವುದಕ್ಕೆ ಯಾರಲ್ಲಿ ಮೊರೆ ಹೋಗಲಿ? ಹಾ, ನಮ್ಮ ಆರಾಧ್ಯ ದೈವನಾದಂತಹ ಶಿವನನ್ನ ಭಜಿಸಬೇಕು, ಪೂಜಿಸಬೇಕು ಎನ್ನುವ ಕಾರಣಕ್ಕಾಗಿ ಸಖಿಯರನ್ನೆಲ್ಲ ಒಡಗೂಡಿಕೊಂಡು ಬಂದಿದ್ದೇನೆ. ಮತ್ತೆ ತಡ ಮಾಡುವುದು ಯಾಕೆ? ಲಿಂಗವನ್ನ ನಿರ್ಮಿಸಿ ಪೂಜೆಯನ್ನ ಸಲ್ಲಿಸ್ತೇನೆ. ಶಿವಹರ ಶಂಕರ ಸಾಧು ಭಯಂಕರ ಗೌರಿ ವಲ್ಲಭ ಕ್ಷಣದಲ್ಲಿ ಎಲ್ಲಿಗೆ ಬೇಕಾದ್ರೂ ಬರಬಹುದಲ್ಲ. ಇರ್ಲಿ, ಆ ಮಾಯಾವಿ ಇನ್ನಿಲ್ಲ. ಅದು ನೋಡು ಆ ಕಡೆಯಲ್ಲಿ, ಅವನನ್ನ ಕುಂದವ ನಾನೆ. ಖಂಡಿತ ಸುಳ್ಳನ್ನ ಹೇಳ್ತಾ ಇಲ್ಲ. ನೋಡಲ್ಲ, ಅವನ ಹೆಣ ಕಾಣುವುದಿಲ್ವಾ? ಅವ ಇನ್ನಿಲ್ಲವೇ ಇಲ್ಲ. ಆದ್ರೆ ಅವನ ಬೆನ್ನಟ್ಟಿ ಬಂದು ಕೊಂದವ ನಾನು. ಬಂದು ನೋಡ್ತೇನೆ ಇದು ಲೋಕ ಯಾವುದು ಅಂತಲೇ ನನಗೆ ಗೊತ್ತಾಗ್ಲಿಲ್ಲ. ಲೋಕ ಯಾವುದು, ನೀನ್ ಯಾರು, ಯಾಕೆ ಭಜನೆ ಮಾಡ್ತಾ ಇದೀಯ ಹೇಳ್ತೀಯ? ಮಾಯಾವಿಯ ಕೊಂದವ ನೀನು. ನಾನೇ ಮಾತಿನಲ್ಲಿ ನಂಬುಗೆಯು ಮೂಡಿತು, ಮಾತಿನಲ್ಲಿ ನಂಬುಗೆಯು ಮೂಡಿತು,
ಸೋತಳಂಗನೆ ಸೋತಳಂಗನೆ ಶೂರನಾರೂಪಾತಿಶಯ ಸೌಜನ್ಯ ಸಾಗದ ಸೂರ್ಯ ಸಮ ಪ್ರಭೆಗೆ ರೂಪಾತಿಶಯ ಸೌಜನ್ಯ ಸಾಗದ ಸೂರ್ಯ ಸಮ ಪ್ರಭೆಗೆ ಆತನಾರೆಂದರಿವ ಆತನಾರೆಂದರಿವ ಮನದಾತುರತೆ ಯೋಳಿಸಿಲುಗಿ ಜನವ್ರಾತ ಮಧ್ಯದಿ ನಿಂದು ದೈನ್ಯತೆಯಿಂದ ಶಿರಬಾಗಿ ಯಾರು ಸತ್ಯ ತಾನೆ, ನೋಡಿದಾಗಲೂ ಅರ್ಥ ಆಗುತ್ತದೆ. ಅಂತ ಮಾಯಾವಿಯನ್ನ ಕೊಲ್ಲಬಹುದಾದಂತ ಸಾಮರ್ಥ್ಯ ನಿನ್ನಲ್ಲಿ ಉಂಟು, ನಾನು ಗ್ರಹಿಸಿದ್ದೇನೆ. ಸರಿ,
ಆದ್ರೆ ಅಂತ ಘನತರವಾದಂತ ಕಾರ್ಯವನ್ನ ಮಾಡಿದಂತ ನೀನು ಯಾರು, ಇಲ್ಲಿಗೆ ಯಾಕೆ ಬಂದೆ ಎನ್ನುವುದಾಗಿ ಹೇಳ್ತೀಯ? ಪರಿಚಯ ಹೌದು, ಕೇಳು ಕೇಳು. ಭೀಮಸೇನಿಗೆ ಮಗ ಘಟೋತ್ಕಜ, ಘಟೋತ್ಕಜನಿಗೆ ಮಗ ವೀರ ಬರ್ಬರಿಕ. ನಾನು ಬರ್ಬರಿಕ ಅಂದ್ರೆ ನೀನ? ಈ ರಕ್ಕಸ್ಸನನ್ನ ಬೆನ್ನಟ್ಟಿ ಬಂದೆ. ಅವನಿ ಸಾಗರ ಸಂಗಮ ಕ್ಷೇತ್ರದಲ್ಲಿ ನನ್ನ ಗುರುಗಳು ತಪಸ್ಸನ್ನ ಆಚರಿಸುವಾಗ ಭಂಗ ಪಡಿಸುವುದಕ್ಕೆ ಬಂದ ವೈವ ಅವನನ್ನ ಬೆನ್ನ ಹಿಂದೆ ಬಂದೆ ಕಾಣದ ಲೋಕಕ್ಕೆ ಎಳೆತಂದು ಬಿಟ್ಟ. ಆದರೂ ಚಂಡಿಕೆಯ ಭಕ್ತನಾದ ಕಾರಣದಿಂದ, ಚಂಡಿಕೆಯ ದತ್ತವಾದಂತ ಅಕ್ಷಯ ಕಟ್ಟಗದಿಂದ ಹುಡುಕಿ ಬಂದು ಇಲ್ಲಿ ಬಡಿದುಕೊಂಡಿದ್ದೇನೆ. ಹಾಗೆ ಆಮೇಲೆ ನೋಡ್ತೇನೆ ಯಾವ ಲೋಕ ಅಂತಲೇ ಗೊತ್ತಾಗ್ಲಿಲ್ಲ. ತಿರುಗಿ ನಾವು ಹೋಗೋದಕ್ಕೆ ನಮ್ಮ ಲೋಕಕ್ಕೆ ಹೋಗ್ಲಿಕ್ಕೆ ದಾರಿಯೇ ಕಾಣ್ತಾ ಇಲ್ಲ. ದಾರಿ ತೋರಿಸ್ತೀಯಾ ಸ್ಥಿತಿ ನಿನಗೆ? ಹೌದು. ಆದ್ರೆ ನೀನ್ಯಾರು ನಿಜವಾಗಿ ಹೇಳ್ಬೇಕಾ? ನೀನ್ ನಾಗತರಳಯ್ಯ? ಹೌದು. ನಿನ್ನ ಹೆಸರು? ನನ್ನ ಹೆಸರು ವತ್ಸಲೆ ಎನ್ನುವುದಾಗಿ. ಆಯ್ತು, ಪರಿಚಯ ಆಯ್ತು. ನನಗೆ ಹೋಗ್ಲಿಕ್ಕೆ ದಾರಿ ತೋರಿಸ್ತೀಯಾ? ನನಗೆ ದಾರಿ ತೋರಿಸಿ. ನಿನ್ನ ರೂಪಿಗೆ ಸೋತೆನು
ಪ್ರಶ್ನೆಯನ್ನ ನೀನು ಕೇಳ್ತಾ ಇದ್ದೀಯ. ಹೌದು. ಆದ್ರೆ ನಿಜವಾಗಿ ಹೇಳಬೇಕು, ದಾರಿಯನ್ನ ತೋರಿಸಬೇಕು ಎನ್ನುವುದಾಗಿ ಕೇಳಿಕೊಳ್ಳುವ ನಾನಾಗಿದ್ದೇನೆ. ನಿಮ್ಮ ಲೋಕ ಅಂತ ಹೇಳಿದ್ರೆ ನಿನಗೆಲ್ಲಿ ದಾರಿ ತೋರಿಸುವುದು? ಆದ್ರೆ ಏನ್ ಮಾಡೋಣ, ಲೋಕದ ಪರಿಚಯ ಇರುವಂತ ನಾನೇ ದಾರಿಯನ್ನ ಕೇಳಬೇಕಾಗಿದೆ. ಅದೇನಲ್ಲ, ನನ್ನ ಬಾಳಿನ ದಾರಿ ಯಾವುದು ಅಂತ ಕೇಳಬೇಕಾಗಿದೆ. ಅದು ನಿನ್ನ ಅಪ್ಪರಲ್ಲಿ ಕೇಳಬೇಕು, ನನ್ನಲ್ಲಿ ಕೇಳಿದ್ರೆ ಪ್ರಯೋಜನ ಏನಲ್ಲ? ನನಗೆ ದಾರಿ ಬೇಕು ಹೋಗ್ಲಿಕ್ಕೆ. ಅಯ್ಯ, ಖಂಡಿತವಾಗಿಯೂ ನಿನ್ನ ರೂಪವನ್ನ, ನಿನ್ನ ಸಾಹಸವನ್ನ ಕೇಳಿದ ತಕ್ಷಣದಿಂದ ಮನಸೋತಿದ್ದೇನೆ ನಾನು. ಮನಸೋತಿದ್ದೀಯ? ಹೌದು. ಅದಕ್ಕೆ ನಿನ್ನನ್ನೇ ಬಯಸ್ತಾ ಇದ್ದೇನೆ. ಬಯಸುವುದ? ಹೌದು. ಹಾಗಾಗಿ ನನ್ನ ಮದುವೆ ಆಗಬೇಕು, ನನ್ನ ಕೈ ಹಿಡಿಯಬೇಕು ಎನ್ನುವುದು. ನನಗೆ ಸಿಟ್ಟು ಬಂದ್ರೆ ಪರಿಣಾಮ ಒಳ್ಳೇದಾಗ್ಲಿಕ್ಕಿಲ್ಲ. ಮುನಿದು ನಿಂತನಾದರೆ ಚಂಡಿಕೆಯ ಶಕ್ತಿಯಿಂದ ಈ ನಾಗಲೋಕವನ್ನು ನಾರಿ ಮುನಿದರೆ ಮಾರಿ ಅನ್ನುವಂತ ನೋಡಿಕೊಳ್ತೇನೆ. ಆದ್ರೆ ಪರಿಣಾಮ ನೇರವಾಗಿರ್ಲಿಕ್ಕಿಲ್ಲ. ನನ್ನನ್ನ ಕೆಳಕಿದ್ದೀಯ, ನನ್ನ ಬಯಕೆಯನ್ನ ತಿರಸ್ಕರಿಸ್ತಾ ಇದ್ದೀಯ. ಹಾಗಿದ್ರೆ ಯಾವತ್ತು ನೀನು ಕಲಿತಂತ ವಿದ್ಯೆ ಸಕಾಲದಲ್ಲಿ ನಿನಗೆ ನೆನಪಿಗೆ ಬರದೆ ಹೋಗ್ಲಿ. ನೀನೊಬ್ಬ ನಪುಂಸಕನಾಗಿ ಬಾಳು. ಮತ್ತೊಂದು ಹೇಳಿದ್ರೆ ಯಾರೆಲ್ಲ ಶಾಪ ಕೊಡುದು, ಏನೆಲ್ಲ ಆಗುವುದು? ಇಂತಹ ಹೆಣ್ಣಿನ ಶಾಪವು ತಟ್ಟೀತ. ಏನೇ ಇರಲಿ, ಚಂಡಿಕೆಯನ್ನ ಧ್ಯಾನಿಸಿ ಸ್ಥಳವನ್ನು ಹುಡುಕಿ ಹೋಗಿ. ಖಳ ಜಟಾಸುರ ಕಾಮ್ಯ ಕಾವನದಲ್ಲಿ ವನವಾಸದಿಂದ ದಿನ ಕಳೆಯುತ್ತಿರುವಂತ ನಮಗೆ ಸತಿಯಾದಂತ ದ್ರೌಪದಿಗೆ ಕಾಮನೆ ಉಂಟಾಯಿತು. ಸೌಗಂಧಿಕಾ ಪುಷ್ಪ ಬೇಕು ಎನ್ನುವುದು. ಅದನ್ನು ತರುವುದಕ್ಕೆ ಮುಂದಾದರೆ ಕೆಟ್ಟ ಖಳ ಎದುರಾದ ದುಷ್ಟನನ್ನು ಮರುದ್ದಿಸಿದ್ದೇನೆ. ಅನೇಕ ಬ್ರಾಹ್ಮಣರು ಋಷಿಮುನಿಗಳು ಸಂತೋಷಪಟ್ಟರು. ಏನೇ ಇರಲಿ, ಈ ಭೀಮಸೇನನಿಂದ ನಾಲ್ಕು ಸಜ್ಜನರಿಗೆ ಸಂತೋಷ ಆಯಿತು ಅಂತಾದರೆ ಹೆಮ್ಮೆಯೇ ಸರಿ. ಈ ಸಂತೋಷವನ್ನು ಪೂರ್ಣವಾಗಿ ಅನುಭವಿಸಬೇಕು. ಆ ಕೆಟ್ಟವನ ರಕ್ತದಿಂದ ಮೈಯೆಲ್ಲ ಕೊಳೆಯಾಗಿ ಹೋಗಿದೆ. ಇದನ್ನ ನಾನು ತೊಳೆದುಕೊಳ್ಳಬೇಕು. ಶುಭ್ರನಾಗಿ ಸಂತೋಷ ಮನಸ್ಕನಾಗಿ ನಮ್ಮವರಿಲ್ಲಿಗೆ ನಾನು ತೆರಳಬೇಕು. ಎಲ್ಲಿದೆ ನೀರು, ಎಲ್ಲಿದೆ ನೀರು ಅಂತ ಹುಡುಕುತ್ತಾ ಬಂದರೆ ಓ ಸರೋವರ ಇಲ್ಲಿ ಒಂದು ಕಾಣುತ್ತಾ ಇದೆ. ಸಲೀಲ ಚೆನ್ನಾಗಿ ಇದೆ. ಇಲ್ಲಿಯೇ ಮೈಕೈ ತೊಳೆದು ತೃಪ್ತನಾಗಿ ಮುಂದೆ ಸಾಗುತ್ತೇನಂತೆ. ದೂರದಲ್ಲಿ ಕಂಡ ನಿನ್ನ ಮೈಯಲ್ಲಿರುವ ಕೊಳೆಯನ್ನು ಈ ಶುದ್ಧ ಜಲದಿಂದ ತೊಳೆಯುತ್ತಾ ಇದೀಯ. ಅವಿವೇಕಿ, ಅದನ್ನ ಬಿಟ್ಟು ಬಾ ಮೇಲಕ್ಕೆ. ಈ ಸರೋವರದ ಅಧಿಕಾರ ನಿನ್ನದೆ. ಒಬ್ಬನ ಕಾರ್ಯವನ್ನ ನಿಯಂತ್ರಿಸುವುದಕ್ಕೆ ಮುಂದಾಗುವಾಗ ತನಗಷ್ಟು ಅಧಿಕಾರ ಇದೆ ಎಂದು ಯೋಚಿಸಬೇಕಾದ್ದು ವಿವೇಕ. ಭಾಷೆ ಬರೆದಿದ್ದ ಬಾಲಕ ಬಾಯಿದೆ ಅಂತ ಮಾತಾಡಿದ್ರೆ ಭಾಷೆ ಅಂತ ಆಗುವುದಿಲ್ಲ, ಅದು ಬೊಬ್ಬೆ ಅಧಿಕ ಪ್ರಸಂಗ ಅಂತ ಆಗ್ತದೆ. ಈ ಸರೋವರದಲ್ಲಿ ನನ್ನ ಮೈಕೈಯನ್ನು ನಾನು ತೊಳೆದುಕೊಳ್ಳುವುದಕ್ಕೆ ಮುಂದಾದ್ರೆ ಮಾತಾಡ್ತಾ ಇದ್ದೀಯಲ್ಲ ಬಾಯಿಗೆ ಬಂದ ಹಾಗೆ, ಈ ಸರೋವರದ ಅಧಿಕಾರವು ನಿನ್ನದೇ. ಇದು ಎಂತಹದ್ದು ಅಂತ
ಕುಡಿಯುವ ನೀರಿಗೂ ನಿಂತ ನೀರಿಗೂ ಪರಿಭೇದಗಳಿದೆ ಅಂತ ನಿನಗೆ ಗೊತ್ತಿಲ್ವಾ? ಚಂದಾಗಿ ಗೊತ್ತು. ನಿನ್ನನ್ನು ನೋಡಿದ್ರೆ ನನಗೆ ಅಜ್ಜನ ವಯಸ್ಸಾದಾಗೆ ಕಾಣ್ತದೆ. ಅಷ್ಟಾದ್ರೂ ಗೊತ್ತಾಯ್ತಲ್ಲ, ಬರೇ ವಯಸ್ಸಾದದ್ದೇ ವಿನಃ ಬುದ್ಧಿ ಮಾತ್ರ ಇಲ್ಲ ಅಂತ ಅರ್ಥವಾಗ್ತಾ ಇದೆ. ಬುದ್ಧಿ ಇದ್ದವರಿಗೆ ಮಾತ್ರ ಸರಿ ಅರ್ಥ ಆಗ್ತದೆ. ಈ ಶುದ್ಧವಾದಂತ ಜಲವನ್ನ ದೇವರ ಅಭಿಷೇಕಕ್ಕೋ ಇನ್ಯಾವುದೋ ಒಳ್ಳೆ ಕಾರ್ಯಕ್ಕೆ ವಿನಿಯೋಗಿಸುತ್ತಾರಲ್ಲದೆ ನಿನ್ನ ಕೊಳೆಯನ್ನ ತೊಳೆಯುವುದಕ್ಕಲ್ಲ, ನಡ ಬಿಟ್ಟು ಹೋದ್ರೆ ಸರಿ, ಅದಲ್ಲದಿದ್ದ ಬಡಿತೇನೆ. ಅಧಿಕಾರ ಏ ಕೇವಲ ತನ್ನದು ತನ್ನದು. ಇಂಥದ್ದಕ್ಕೆ ವಿನಿಯೋಗ ಅಂತ ಹೇಳಬೇಕಿದ್ರೆ ಏನ್ ಮಾಡ್ಬೇಕು ಗೊತ್ತಾ? ಕಟ್ಟಿದ ಕಟ್ಟೆ ಇರಬೇಕು, ಅದಕ್ಕೊಂದು ನಿರ್ಮಿಸಿದ ಆವರಣ ಇರಬೇಕು, ಆಗ ತನ್ನದು ಎಂದು ಹೇಳಿಕೊಳ್ಳುವ ಅಧಿಕಾರ ಬರುತ್ತದೆ. ಇದು ಪ್ರಕೃತಿ ನಿರ್ಮಿತ, ಪ್ರಕೃತಿಯ ಎಲ್ಲವರಿಗೂ ಹಕ್ಕಿದೆ, ಎಲ್ಲವದಕ್ಕೂ ಹಕ್ಕಿದೆ. ಹಕ್ಕಿ ಬಂದು ನೀರು ಕುಡಿಯಬಹುದು, ಪ್ರಾಣಿ ಬಂದು ತನ್ನ ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಬಹುದು, ಅನೇಕ ಪ್ರಾಣಿಗಳು ಮೈಕೈಗಳನ್ನು ತೊಳೆದುಕೊಳ್ಳಬಹುದು. ಇಷ್ಟು ಅವಕಾಶ ಇರುವ ಈ ಸರೋವರದ ಮೇಲೆ ಏನು ಹರಿಯುವ ನೀರು ದೊಣ್ಣೇರಾಯಿನ ಅಪ್ಪಣ್ಯ. ಹುಚ್ಚು ಹುಡುಗ, ಸಹನೆಗೂ ಒಂದು ಮಿತಿ ಅಂತ ಇರ್ತದೆ. ಹೆಚ್ಚು ಕಡಿಮೆ ಆಯ್ತು ಅಂತಾದ್ರೆ ನಿನ್ನ ಹುಚ್ಚಿ ಈಗಲೇ ಬಿಡಿಸ್ತೇನೆ. ಹೌದಾ? ಇಷ್ಟರೊಳಗೆ ನಿನ್ನನ್ನು ಬಡಿಬೇಕಿತ್ತು, ಆದ್ರೂ ಸಹನೆ ತಾಳಿದೆ. ಈಗ ಮತ್ತದಿಲ್ಲ, ಬಡಿಯುವುದೇ ನಿನಗೆ ಶಾಸ್ತಿ. ಬಾ, ನಿನ್ನಂತವ್ರಿಗೆ ಬುದ್ಧಿ ಕಲಿಸುವುದು ಹೇಗೆ ಅಂತ ನಮ್ಗೆ ಹೇಳ್ಕೊಡ್ಬೇಕಾದಿಲ್ಲ. ಎಲ್ಲ 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 ಕಟ್ಟಿಟ್ಟು ನನ್ನ ಮೈ ಕೈ ತೊಳ್ಕೊಂಡು ಹೋಗ್ತೇನೆ. ಹೌದಾ? ಆಮೇಲೆ ಯಾರು ತೀರಿ ಬನ್ನಿ ಎತ್ ಕೂಬೇಕಾದಿ. ಹೌದಾ? ಮತ್ತೆ ನೀನು ಬಿದ್ದಂತ ನೋಡಿ ನಿಮ್ಮವರ ಕಂಡ್ರೆ ನೀನು ಎತ್ಕೊಂಡು ಹೋಗ್ಲಿಕ್ಕೆ ಬರ್ಬೇಕಾಯ್ತು. ತೇಜಸ್ಸು ಓಜಸ್ಸು, ಬ್ರಹ್ಮ ತೇಜಸ್ಸು, ಕ್ಷಾತ್ರ ತೇಜ, ತಾಮಸ್ಯ ಸ್ವಭಾವ, ದೈವಿ ಕಳೆ, ಈ ನಾಲ್ಕರಿಂದ ಹೊಳೆಯುತ್ತಿರುವ ಹುಡುಗ ನೀನ್ ಯಾರೆಂಬುದನ್ನ ಹೇಳು. ನನ್ನ ಪರಿಚಯ. ಹೌದು. ಯಾಕಯ್ಯ ಹಗೋದ ಚತುರ್ವೇದ ಗುಣ ನೆಲ ಇಟ್ಟು ನೀನ್ ಯಾರು? ನೀನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡಬೇಕೆಂಬುದೇನಿಲ್ಲ, ಉತ್ತರಿಸಬಹುದಿತ್ತು. ಆದ್ರೆ ಇವನನ್ನ ನೀನು ರಕ್ಷಣೆ ಮಾಡೋದಕ್ಕೆ ಹೊರಡ್ತಾ ಇದ್ದೀಯ? ಇವ ಭಾಷೆ ಬರೆದಿದ್ದಮ್ಮ, ಇವನಲ್ಲಿ ಸಾರಿ ಹೇಳಿದ್ದೇನೆ. ಇದು ಕಾಣುತ್ತಿದೆಯಲ್ಲ ಸರೋವರ, ಇಲ್ಲಿಳಿದು ಇವನ ಮೈಕೈ ಕೊಳೆಯನ್ನು ತೊಳೆಯುವುದಕ್ಕೆ ಮುಂದಾದ. ಸಲ್ಲದು ಅಂತ ಹೇಳಿದ್ರೆ ಉದ್ಧಟತನವನ್ನೇ ತೋರಿದ, ಹಾಗಾಗಿ ಬಡಿದು ಕೆಡಹಿದೆ, ಕಂಠ ಕಡಿಯುವುದಕ್ಕೆ ಮುಂದಾದೆ. ಬಂದು ತಪ್ಪಿಸುತ್ತಾ ಇದ್ದೀರ, ನಿನ್ನಂತವನಿಗೆ ಪರಿಚಯವ ಹೇಳೋದಿಲ್ಲ ಹಾಗ ಹುಡುಗ. ನೀನಪ್ಪ ವಿಚಾರವಾದಿ ಹೌದು ತಾನೆ. ಬಿದ್ದವರ ತಲೆ ಮೇಲೆ ಮತ್ತೆಂದು ಕಲ್ಲನ್ನ ಒಗೆಯಬಾರದು.
ಅದು ಸರ್ವರಾಖ್ಯ ಮಾತ್ರ ವ್ಯವಹಾರ ಅಲ್ಲ. ಬುದ್ಧಿವಂತರು ಜಾನವಂತರು ಆಗಿರುವ ನೀನು ಇಂತಹ ದುಷ್ಕೃತ್ಯಕ್ಕೆ ಪಾತ್ರನಾಗುತ್ತಾ ಇದೆಯಲ್ಲ, ಪಾಪದ ಹೊಂಡಕ್ಕೆ ಬೀಳಬೇಡ. ನೀನ್ ಯಾರೊಬ್ಬನನ್ನು ಹೇಳು. ನಿನ್ನ ಸೌಜನ್ಯದ ಮಾತನ್ನು ಕೇಳಿದಾಗ ನಿನ್ನ ಮಾತಿಗೆ ಅಲ್ಲಗಳೆಯುವುದಕ್ಕೆ ಮನಸ್ಸು ಒಪ್ಪುತ್ತಾ ಇಲ್ಲ. ಅವನಿಗಂತೂ ಭಾಷೆಯ ಬರುವುದಿಲ್ಲ, ಅವನಿಂತೂ ನೀನಡ್ಲ. ನಿನಗೆ ಸ್ವಲ್ಪ ಅರ್ಥ ಆಗ್ತದೆ ಅಂದ್ರೆ, ನೀನು ಕೆಲವು ವರ್ಷ ನನ್ನ ಒಡನಾಟ ಮಾಡಿದ್ರೆ ನೀನು ಸುಧಾರಿಸುವ ಲಕ್ಷಣ ಉಂಟು. ಓ ಇನ್ನು ಹೌದು, ಇರಲಿ ಬಿಡು. ಆದ್ರೂ ನಿನ್ನ ಸೌಜನ್ಯದ ಮಾತಿಗೆ ಬೆಲೆ ಕೊಟ್ಟು ಒಬ್ಬ ಮಗ ತಂದೆಯ ಮೇಲೆ ಯಾವ ರೀತಿಯ ಗೌರವ ಭಾವವನ್ನಿಟ್ಟು ಪ್ರಶ್ನೆಗೆ ಉತ್ತರಿಸುತ್ತಾನೋ ಅದೇ ರೀತಿಯ ಗೌರವವನ್ನಿಟ್ಟು ನಿನ್ನಲ್ಲಿ ಉತ್ತರಿಸುತ್ತಾ ಇದ್ದೇನೆ. ಏನದು ಹೇಳು? ನಾನು ಯಾರಂತ ಬೇಕಲ್ಲ, ಯಾರು ನಿನ್ನಪ್ಪ? ಸಾಮಾನ್ಯನಲ್ಲ. ಯಾರವ? ಲೋಕದಲ್ಲಿ ಖ್ಯಾತಿವೆತ್ತ ವಂಶಗಳು ಎರಡು, ಒಂದು ಸೂರ್ಯವಂಶ, ಇನ್ನೊಂದು ಚಂದ್ರವಂಶ. ನಾನು ಚಂದ್ರವಂಶೋದ್ಭವ. ಕೇಳಿರಬಹುದು ವರ್ತಮಾನದಲ್ಲಿ ಪಾಂಡು ಚಕ್ರವರ್ತಿಯ ಮಕ್ಕಳಿದ್ದಾರೆ ಅಂತ. ಹೌದು, ಪಾಂಡವರ ಐವರು, ಅವರಲ್ಲಿ ಧರ್ಮರಾಜನಿಗೆ ತಮ್ಮ, ನಕುಲ ಸಹದೇವ ಅರ್ಜುನನಿಗೆ ಅಣ್ಣ, ವೀರ ಭೀಮ ಅಂತ ಇದ್ದಾನೆ, ಆ ಭೀಮಸೇನನಿಗೆ ಮಗ ಘಟೋತ್ಕಜ, ವೀರ ಘಟೋತ್ಕಜನಿಗೆ ಮಗ ವೀರ ಬರ್ಬರೀಕರನ್. ನನ್ನೊಬ್ಬ ಸಾಮಾನ್ಯ ಅಲ್ಲ, ಗೊತ್ತಾಯ್ತಾ? ಹೊಡೆದಾಡಿ ಹೊಡೆದಾಡಿ ಅವರು ಕೊಲುವುದಕ್ಕೆ ಸಿದ್ಧರಾಗಿ ನಿಂತಿಯಲ್ಲ ಮಗನೇ, ನಾನು ಬರದೇ ಇದ್ರೆ ಎಂತ ಅನಾಹುತವಾಗುತ್ತಾ ಇತ್ತು ಗೊತ್ತೇ ಮಗನೇ? ನಿನ್ನ ಅಪ್ಪ ಕಲಿ ಘಟೋತ್ಕಚ ಅಂದ್ರೆ ನಾನೇ ಮಗನೇ. ನೀನು ಮಗನೇ ನನಗೆ ಖಂಡಿತ ಅಲ್ಲ. ಏ ಪಾಪಿ, ನನ್ನ ಮಗನಾಗಿ ಯಾಕೆ ಹುಟ್ಟಿದೆ? ಯಾವ ಧರ್ಮಕ್ಕಾಗಿ ಸತ್ಯಕ್ಕಾಗಿ ನಮ್ಮ ಇಡೀ ಜೀವನವನ್ನು ತೆಗೆದಿದ್ರು ಅಂತ ಮಹಾನುಭಾವರಾದ ಆ ಪಂಡವಳ್ಳಿ ಧರ್ಮರಾಯರ ತಮ್ಮನಾಗಿರುವ ನನ್ನ ತಂದೆಯಾಗಿರುವ ಆ ಕಲಿ ಭೀಮನೇ ಇವ ಮಗನೇ, ನಿನ್ನಿಂದ ಎಂತಹ ತಪ್ಪು ಘಟಿಸಿ ಹೋಯಿತು ಮಗನೇ? ನೋಡಲಾರೆ ಕಂದ, ನೋಡಲಾರೆ ಜನಕ. ನನ್ನ ಅಜ್ಜ ಎಂಬುದನ್ನ ತಿಳಿಯದೆ ಎಂತಹ ಕೃತ್ಯವನ್ನು ನಾನು ಮಾಡಿಬಿಟ್ಟೆ ನನ್ನ ಅಜ್ಜನೇ. ಹೌದು ಅಪ್ಪ, ನಾನೆಂತಹ ಪಾಪಿ, ನನ್ನಂತಹ ಅಧಮರು ಮತ್ತೆ ಬದುಕಿರಬಾರದು. ಪಾಂಡವರ ವಂಶದಲ್ಲಿ ಜನ್ಮಕ್ಕೆ ಬಂದಂತಹ ನಾನು ಇಂತಹ ಹೀನಾಯ ಕೆಲಸವನ್ನು ಮಾಡಿ ಯಾಕಪ್ಪ ಬದುಕಬೇಕು ಹೇಳು. ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ನನಗೇನಂತ ಹೇಳು. ಮಗನೇ, ನೀನು ಮಾಡಿದ ಕ್ರೂರವಾದ ಘೋರವಾದ ಅಪರಾಧಕ್ಕೆ ಶಿಕ್ಷೆ ಯಾವುದು ಗೊತ್ತೇ ಮಗನೇ? ಏನಪ್ಪ ಯಾವುದು ಗೊತ್ತೇ? ಸರಿ, ಇದೇ ಸರಿ. ಆದಿತಪ್ಪ, ನನ್ನ ಪ್ರಾಣವನ್ನೇ ಅರ್ಪಿಸುತ್ತೇನೆ. ಸತ್ತೋಗ್ಲಿಲ್ವೋ ಅಬ್ಬ?
ಯಾಕಿಂತ ಕೃತ್ಯಕ್ಕೆ ಮುಂದಾಗ್ತಾ ಇದೆಯೋ ಮಗವು? ನಿನ್ನ ತಂದೆ ಹೃದಯ ಹೇಗಿದನ್ನು ಒಪ್ಪುತ್ತಾ ಇದೆಯೋ? ಈತ ಏನು ತಿಳಿದು ಮಾಡಿದ ಅಪರಾಧ ಅಲ್ಲ, ತಿಳಿಯದೆ ಮಾಡಿದ ಅಪರಾಧ ತಿಳಿದಂದು ಪರಿಹಾರ. ಯಾವುದೇ ಅಪರಾಧಕ್ಕಾದರೂ ಪ್ರಧಾನವಾದಂತಹ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ. ಈತನ ಹೃದಯ ಪಶ್ಚಾತ್ತಾಪದಿಂದ ನಡುಗೆ ಹೋಗಿದೆ, ನಲುಗೆ ಹೋಗಿದೆ. ಇನ್ನೂ ಇಂಥ ಒಂದು ಕ್ರೂರಘೋರ ಶಿಕ್ಷೆಯನ್ನ ಅವನಿಗೆ ನೀಡುವುದಕ್ಕೆ ನಿನ್ನ ತಂದೆ ಹೃದಯ ಹೇಗೆ ಒಪ್ಪಿಕೊಂಡಿತೋ, ಹೇಗೆ ಒಪ್ಪಿಕೊಂಡಿತೋ? ಅಪ್ಪ, ಬೆಂಕಿ ಸುಡುತ್ತದೆ ಎಂದು ಗೊತ್ತಿರುತ್ತದೆ. ಹೌದು, ಅದು ಸುಡುವ ಗುಣ ಹೋಗುದಿಲ್ಲವಲ್ಲ. ಹೌದು, ತಿಳಿದು ಮುಟ್ಟಿದ ಸುಡುತ್ತದೆ, ತಿಳಿಯದೆ ಮುಟ್ಟಿದ ಸುಡುತ್ತದೆ. ನಿಜ, ವಿಷ ಕುಡಿದವರು ಸಾಯ್ತಾರೆ ಎಂಬುದು ಗೊತ್ತು. ನಿಜ, ತಿಳಿದು ಕುಡಿದ್ರು ಸಾಯುತ್ತಾರೆ, ತಿಳಿಯದೆ ಕುಡಿದ್ರು ಸಾಯುತ್ತಾರೆ. ಸತ್ಯ. ಆದ್ರೆ ನನ್ನ ಮಗನಿಂದ ಇಂಥ ಅಪರಾಧ ಆಗಬಾರದು, ಆಗಬಾರದು ತಂದೆ. ಈ ಚಂದ್ರಮೂರ್ತಿ ಹುಟ್ಟುವಂತ ಯಾವ ವ್ಯಕ್ತಿಯು ಇಂತಹ ಘಟನೆಗೆ ಪಾತ್ರನಾದಂತಾದ್ರೆ ಆ ವಂಶಕ್ಕೆ ಒಂದು ಕೊರತೆ ಕುಂದು ಅಪ್ಪ. ಹಾಗಾಗಿ ನನ್ನ ಮಗನಿಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೇನೆ ಅಪ್ಪ. ತಪ್ಪು ನಿಮಗಲ್ಲ, ಧರ್ಮರಾಯ ಹುಟ್ಟಿದ ವಂಶವು. ಅಲ್ಲಿ ಧರ್ಮ ಸೂಕ್ಷ್ಮಕ್ಕೆ ಮಹತ್ವ ಹೊರತು ಕೇವಲ ಲೌಕಿಕವಾದಂತಹ ಸಂಬಂಧಕ್ಕೆ ಮಹತ್ವ ಅಲ್ಲ. ಹೌದು ತಂದೆ, ಆ ರಕ್ತ ಗುಣದ ಪ್ರಖರತೆಯನ್ನು ಪ್ರಚುರಪಡಿಸ್ತಾ ಇದ್ದೀರಿ. ಆದ್ರೆ ಮಗನೇ, ಇವನು ನನಗಲ್ಲೂ ಹೊಡೆದದ್ದು, ತಪ್ಪು ಮಾಡಿದ್ದು ನನ್ನಲ್ಲಲ್ವಾ? ನಾನಲ್ವೇನೋ ಶಿಕ್ಷೆ ಕೊಡಬೇಕಾದವ. ನೋಡಪ್ಪ ನೋಡು, ಮೊಮ್ಮಗನೇ, ಅಜ್ಜ ಹುಟ್ಟದ ಮೇಲೆ ನಿನ್ನ ಮೊಮ್ಮಗ ಅಂತ ನೋಡ್ಲಿಲ್ಲ. ಇಲ್ಲ, ನಾನು ಅಜ್ಜ ಅಂತ ನೀನ್ ತಿಳ್ಕೊಳ್ಳಿಲ್ಲ. ಇಲ್ಲ ಅಜ್ಜ, ಆದ್ರೂ ನಾನು ಗುದ್ದದೆ ಬಿಡ್ಲಿಲ್ಲ. ಇಂತ ಕೆಲಸ ಮಾಡಿದ ನೀನು ನಾನು ಕೊಟ್ಟ ಶಿಕ್ಷೆಯನ್ನ ಅನುಭವಿಸಬೇಕು. ಆದೀತ್ ಅಜ್ಜ, ಆದೀತು. ಕತ್ತಿ ಕೆಳಗಿಡು, ಕೈ ಮೇಲೆತ್ತು, ಮುಂದು ಬಾ. ಏನ್ ಕೊಟ್ಟು ಅನುಭವಿಸ್ತೇನೆಂಬ ದೃಢ ಸಂಕಲ್ಪನಾಗು. ಆಯ್ತು ಅಜ್ಜ. ಮೊಮ್ಮಗಿನ ಅಜ್ಜ, ನಿನ್ನ ಹೊಡೆದು ಬಡದದ್ದಕ್ಕೆ ನನಗೆ ಶಿಕ್ಷೆ ಇದೆಯಾ? ಗಡ್ಡ ಹಿಡಿದು ಎಳೆದ್ರೆ ಯಾವ ಶಿಕ್ಷೆ ಅಂತ ಕುತೂಹಲಕ್ಕೆ ಕೇಳಿದವನಿಗೆ ಒಬ್ಬನಿಗೆ ಉತ್ತರ ಬಂದಿತ್ತಂತೆ ಬುದ್ಧಿವಂತನಿಂದ. ಸಿಹಿ ತಿನಿಸುಗಳನ್ನು ಕೊಡ್ತೇನೆ ಎಂದು. ಯಾಕೆಂದ್ರೆ ಈ ಪುಟ್ಟ ಪುಟ್ಟ ಕಾಲುಗಳಲ್ಲಿ ಮೊಮ್ಮಗನಾದಂತ ನೀನು ನನ್ನ ತೊಡೆಯ ಮೇಲೆ ಆಡುತ್ತಾ ಒದೆಯಬೇಕಾಗಿತ್ತು. ಆ ಸಂತೋಷವನ್ನು ನಾನು ಅನುಭವಿಸಬೇಕಾಗಿತ್ತು. ಆ ಭಾಗ್ಯದಿಂದ ವಂಚಿತನಾದಂತ ನಾನು ನಿನ್ನನ್ನು ಕಂಡಾಗ, ನಿನ್ನಿಂದ ಪೆಟ್ಟು ಬೀಳುವಾಗ ಅನುಭವಿಸಿದಂತ ಆನಂದ ಅನಿರ್ವಚನೀಯವಾದದ್ದು. ಅಂತ ನಿನಗೆ ಇದನ್ನಲ್ಲದೆ ಮತ್ತೇನನ್ನು ಕೊಡ್ಲಿ? ಏನೇ ಇದ್ರು ನಮ್ಮ ಕುಲ ಬೆಳಗುವಂತ ದಿವ್ಯ ಜ್ಯೋತಿಯಾಗಿ ಬೆಳಗುವಂತ ಅಂತಸ್ಥ ಶಕ್ತಿಯನ್ನು ಚೈತನ್ಯವನ್ನು ಹೊಂದಿದವ ನೀನು ಮಗನೇ. ಅಪ್ಪ, ಸರಿಯಾದ ಪರಿಹಾರ ಬೇಕು ಎಂಬ ಕುತೂಹಲ ಮತ್ತಿದ್ರೆ, ಸಮಾಧಾನ ನಿನಗಾಗದಿದ್ರೆ ಸಮಾಧಾನ ಕೊಡುವ ಯೋಗ್ಯತೆ ಇದ್ದವರ ಬಳಿಗೆ ಹೋಗುವ. ಹತ್ತಿರ ಕಾಮ್ಯಕಾವನ, ಅಲ್ಲಿ ನಮ್ಮಣ್ಣ ಧರ್ಮರಾಯಾದಿಗಳಿದ್ದಾರೆ. ಆತನ ಎದುರುಗಡೆಯಲ್ಲಿ ಹೋಗಿ ಈ ನಮ್ಮನೆ ಮೊಮ್ಮ ನೋಡಿ ಅಂತ ಹೇಳುವ, ನಡೆದ ಘಟನೆ ವಿವರಿಸುವ, ಏನು ಅಂತ ಅವನ ನಿರ್ಣಯದಂತೆ ಹೇಳಿಕೊಳ್ಳ.